ನಮಸ್ಕಾರ ವೀಕ್ಷಕರೇ. ಆತ್ಮ ಪರಮಾತ್ಮನ ಕುರಿತು ಅರಿವು ಮೂಡಿಸುವ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಶ್ವ. ಜಗತ್ತಿನ ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ಬುದ್ಧಿವಂತ ಜೀವಿ ಎನಿಸಿಕೊಳ್ಳುವುದು ಈ ಮಾನವ ಪ್ರಾಣಿ. ಎಲ್ಲ ಪ್ರಾಣಿಗಳಲ್ಲಿ ಆ ಭಗವಂತ ನನ್ನನ್ನೇ ಏಕೆ ಬುದ್ಧಿವಂತ ಮಾಡಿದನೆಂಬ ಸತ್ಯವನ್ನು ಕಂಡುಹಿಡಿಯುವಲ್ಲಿ ವಿಫಲನಾಗಿರುವುದು ಎಂತಹ ವಿಪರ್ಯಾಸ! ಆದ್ದರಿಂದಲೇ ಇಂದಿಗೂ ನಾನು ಯಾರು ಎಂಬ ಅರಿವು ಕೂಡ ಅವನಿಗಿಲ್ಲದಂತೆ ವರ್ತಿಸುತ್ತಲೇ ಬಂದಿದ್ದಾನೆ. ಬುದ್ಧಿಜೀವಿ ಎನಿಸಿಕೊಂಡ ಮಾನವ ಪ್ರಾಣಿ ಮಾತ್ರ ಯೋಚಿಸಬಲ್ಲ ಶಕ್ತಿಯನ್ನ ಪಡೆದಿರುವನು. ಆದರೆ ಸ್ವಯಂ ಮನುಷ್ಯ ತನ್ನನ್ನ ತಾನೇ ಸಂಪೂರ್ಣವಾಗಿ ತಿಳಿದಿಲ್ಲ ಅಂದ್ರೆ ಎಂಥ ವಿಪರ್ಯಾಸ! ಆಧುನಿಕ ಮಾನವನಿಗೆ ನಾನು ಯಾರು ಎಂಬುದು ಇಂದು ಬಗೆಹರಿಯದ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಪ್ರತಿದಿನ ನಾನು ನನ್ನದು ಎಂದು ಅದೆಷ್ಟೋ ಸಲ ಹೇಳುವನೋ ಲೆಕ್ಕವೇ ಇಲ್ಲ. ಮಾನವನು ತನ್ನ ಪ್ರಯತ್ನದಿಂದ ಎಷ್ಟು ದೂರದ ಗ್ರಹಗಳನ್ನ ಮುಟ್ಟಿರ್ಬೋದು. ಇಡೀ ಜಗತ್ತನ್ನ ಕೇವಲ ಒಂದು ಗುಂಡಿಯನ್ನ ಒತ್ತಿ ಒಂದೇ ಕ್ಷಣದಲ್ಲಿ ಧ್ವಂಸ ಮಾಡಬಹುದಾದ್ರೂ ಅತಿ ಸಣ್ಣ ಪ್ರಶ್ನೆಯಾದ ನಾನು ಯಾರು ಎಂಬ ಪ್ರಶ್ನೆಗೆ ಅವನಿಂದ ಇನ್ನೂ ಉತ್ತರ ದೊರಕದೆ ಏಕೆ ಉಳಿದಿದೆ? ತಾವು ಯಾರು, ತಮ್ಮ ಪರಿಚಯವೇನು ಎಂದು ಯಾರನ್ನಾದರೂ ಕೇಳಿದ್ರೆ ಅವರು ತಮ್ಮ ಹೆಸರನ್ನು ಅಥವಾ ವೈದ್ಯಕ್ಕೆ ಅನುಸಾರವಾಗಿ ಎಂಜಿನಿಯರ್, ಲಾಯರ್ ಅಥವಾ ಡಾಕ್ಟರ್ ಎಂದು ಹೇಳಬಹುದು. ಆದರೆ ಆ ಹೆಸರು ಅಥವಾ ಆ ವ್ಯಕ್ತಿ ಕೇವಲ ಅವರ ವಿನಾಶ ಶರೀರದೆಂದು ತಿಳಿಯದೆ ಶರೀರವೇ ಸರ್ವಸ್ವ ಎನ್ನುವವರೇ ಇಂದು ಹೆಚ್ಚಾಗಿ ಕಾಣಿಸುತ್ತಾರೆ. ಈಗ ಶರೀರ ಎಂದ್ರೇನು? ಶರೀರದಲ್ಲೇ ಇನ್ನೇನಾದರೂ ಅಗೋಚರ ಶಕ್ತಿ ಇದೆಯೇ ಎಂಬುದಾಗಿ ವಿವೇಕದಿಂದ ವಿಚಾರ ಮಾಡೋಣ. ಒಬ್ಬ ಮನುಷ್ಯ ಸತ್ತಾಗ ಅವನ ಶರೀರದಲ್ಲಿದ್ದ ಗಾಳಿಯನ್ನ ಸೇರುವುದು, ನೀರು ಆವಿಯಾಗುವುದು, ಬೆಂಕಿ ಕಣ್ಮರೆಯಾಗುವುದು, ಮಾಂಸ ಮೂಳೆಗಳು ಮಣ್ಣಲ್ಲಿ ಮಣ್ಣಾಗುವವು. ಮತ್ತೆಂದಿಗೂ ಅವನು ಆ ಸ್ಥೂಲ ಸ್ವರೂಪದಿಂದ ಈ ಪೃಥ್ವಿಯ ಮೇಲೆ ಕಾಣಿಸೋದಿಲ್ಲ. ಅಂದರೆ ಶರೀರವು ಪೃಥ್ವಿ, ನೀರು, ಅನಿಲ, ಬೆಂಕಿ, ಆಕಾಶಗಳೆಂಬ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಮನುಷ್ಯ ಜೀವಿಸುವವರೆಗೂ ಶರೀರವು ಚೆನ್ನಾಗಿರುತ್ತದೆ. ಸತ್ತ ಕೆಲವು ಗಂಟೆಗಳಲ್ಲಿಯೇ ಇದು ತನ್ನ ಮೊದಲ ಸ್ಥಿತಿಯಾದ ಪಂಚತ್ವಗಳಲ್ಲಿಯೇ ಬೆರೆತುಕೊಳ್ಳುತ್ತದೆ. ಈ ಪಂಚತ್ವಗಳು ಸ್ವಯಂ ಸಂಕಲ್ಪರಹಿತವಾದುದು. ಇವುಗಳನ್ನ ಜಡ ವಸ್ತು ಎಂದು ಹೇಳುವರು. ಪ್ರಪಂಚದಲ್ಲಿರುವ ಎಲ್ಲಾ ಜಡ ವಸ್ತುಗಳ ಉಪಯೋಗವನ್ನ ಪಡೆಯುವ ಮನುಷ್ಯತ್ವ ಚೈತನ್ಯ ಎನಿಸಿಕೊಳ್ಳುವನು ಸತ್ತಾಗ ಜಡ ವಸ್ತು ಎನಿಸಿಕೊಳ್ಳುವನು. ಜೀವಿಸಿದ್ದಾಗ ಯಾವ ದೇಹ ಇತ್ತೋ ಸತ್ತಾಗ ಅದೇ ದೇಹವೇ. ಆದರೆ ಎಷ್ಟೊಂದು ವ್ಯತ್ಯಾಸ! ಹಾಗಾದ್ರೆ ಜೀವ ಸಾವಿನಲ್ಲಿ ಇಷ್ಟೊಂದು ಅಂತರವೇಕೆ ಎಂಬ ಸತ್ಯ ಸಂದೇಶವನ್ನ ಮನುಕುಲದ ಒಳಿತಿಗಾಗಿ ಸಾರುತ್ತಲೇ ಸಾಗಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಪ್ರಯತ್ನ ಶ್ಲಾಘನೀಯ. ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ.